ಕಾರ್ನಾಡಿಸಿಯಂನಲ್ಲಿ ಆಂತರಿಕ ಕಿತ್ತಾಟ ಆರಂಭಗೊಂಡಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರ್ನಾಡಿಸಿಯಂ ಡಿಕೆ ಶಿವಕುಮಾರ್ ಅವರ ಬಣ ಹೊಸ ಬಾಂಬ್ ಅನ್ನು ಸಿಡಿಸಿದೆ. ಆಂತರಿಕ ಕಿತ್ತಾಟ ನಡೀತಾ ಇರುವಂತೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ ಸಿಡಿಸಿರತಕ್ಕಂತಹ ಹೊಸ ಬಾಂಬ್. ಎರಡೂವರೆ ವರ್ಷದ ನಂತರ ಸಿಎಂ ಬದಲಾಗ್ತಾರಾ ಅನ್ನೋ ಪ್ರಶ್ನೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಆಗುತ್ತಾ? ಸಿಎಂ ಡಿಸಿಎಂ ಸಚಿವರುಗಳು ಎಲ್ಲರೂ ಬದಲಾಗ್ತಾರಾ? ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇಲ್ಲಿಯವರೆಗೂ ಸಿದ್ದರಾಮಯ್ಯನವರ ಬಣ ಈ ವಿಚಾರವಾಗಿ ಮಾತನಾಡ್ತಾ ಇದ್ರು. ಈಗ ಡಿಸಿಎಂ ಬಣದಿಂದಲೂ ಕೂಡ ಈ ಅಸ್ತ್ರವನ್ನು ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ, ಆಂತರಿಕ ಸಂಘರ್ಷ ನಡೀತಾ ಇದ್ದ ಹಾಗೆ ಕಾಣಿಸ್ತಾ ಇದೆ ಅನ್ನೋ ವಿಷಯ ಈಗ ಬೆಳಕಿಗೆ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬಣ ಈ ಹೊಸ ವರಸಿಯನ್ನ ತೆಗೆದಿದೆ. ಈಗ ಮೊದಲ ಬಾರಿಗೆ ಆಯ್ಕೆಯಾದಂತಹ ಸಂದರ್ಭದಲ್ಲಿ 70 ಶಾಸಕರು ಡಿಕೆ ಪರವಾಗಿ ನಿಂತರು. ನಾವೆಲ್ಲ ಡಿಕೆಶಿ ಪರವಾಗಿಯೇ ಈಗಲೂ ಇದ್ದೀವಿ. ಕೆಲ ಬೆಳವಣಿಗೆಗಳಿಂದಾಗಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಆಗಿ ಆಯ್ಕೆ ಮಾಡಬೇಕಾಗಿ ಬಂತು. ಅವರಿಗೆ ಪಟ್ಟವನ್ನ ಕಲ್ಪಿಸಲಾಯಿತು. ಪಬ್ಲಿಕ್ ಟಿವಿಗೆ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದಾವಣಗೆರೆ ಶಾಸಕ ಶಿವಗಂಗಾ ಬಸವರಾಜ್. ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಇದಾವೆ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಉದ್ಭವಿಸಿರುವಂಥದ್ದು. ಇವ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಚನ್ನಗಿರಿ ಶಾಸಕರಾದಂತಹ ಶಿವಗಂಗಾ ಬಸವರಾಜ್ ಅವರು ನಮ್ಮ ಜೊತೆ ಹೆಸರು ಹೇಳಿ. ಕಾಂಗ್ರೆಸ್ಸಲ್ಲಿ ಬಣ ರಾಜಕೀಯ ಇದೆ ಅನ್ನುವಂಥದ್ದು ಸಾಕಷ್ಟು ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಯಾವುದು ಬಣ ಇಲ್ಲ ಒಂದು, ಎರಡನೇದು ನಮ್ಮ ಉಪಮುಖ್ಯಮಂತ್ರಿಗಳು ಹಾಗೂ ಕೆ ಪಿ ಸಿ ಅಧ್ಯಕ್ಷ ಹೇಳಿದ್ದಾರೆ, ಯಾರೂ ಮೀಡಿಯಾಗೆ ಏನು ಮಾತಾಡೋಕ್ಕೆ ಹೋಗಬೇಡಿ, ನೀವೇನಾದ್ರು ಹೇಳೋದಿದ್ರೆ ಬಂದು ನಮ್ಮ ಹತ್ರ ನೇರವಾಗಿ ಮಾತಾಡಿ ಅಂತ. ಹಂಗಾಗಿ ನಾವು ಇವತ್ತಿಂದ ಹಬ್ಬದಿಂದ ಮಾತಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಸರ್, ಪ್ರಮುಖವಾಗಿ ಯಾಕಂತ ಹೇಳಿದ್ರೆ ಈಗ 5 ತಿಂಗಳಾಯ್ತು ಸರ್ ಸರ್ಕಾರ ಬಂದು, ಈಗ ಜಾರಕಿಹೊಳಿ ಅವ್ರದ್ದೊಂದು ಬಣ, ಡಿ ಕೆ ಶಿ ಅವ್ರದ್ದೊಂದು ಬಣ, ಈ ರೀತಿಯಾಗಿ ಮುನ್ಸುಗಳು ಬರ್ತಿದ್ದಾವೆ, ಕಾಣಿಸ್ತಾ ಇದ್ದಾವೆ. ಇಲ್ಲ, ಯಾವುದೇ ರೀತಿಯ ಬಣ ಇಲ್ಲ, ಸುಮ್ಮನೆ ಅದು ಊಹಾಪೋಹಗಳು. ಈ ಒಂದು ನಮ್ಮ ನಮ್ಮಲ್ಲಿ ಡಿವೈಡ್ ಮಾಡೋ ಒಂದು ವ್ಯವಸ್ಥೆಗೆ ಆ ಥರ ಎಲ್ಲ ನಡೀತಾ ಇದೆ ಬಿಟ್ಟರೆ ಯಾವುದೇ ರೀತಿಯ ಬಣ ಇಲ್ಲ. ಸರ್, ಪ್ರಮುಖವಾಗಿ ಡಿ ಕೆ ಶಿ ಅವರು 2.5 ವರ್ಷ ನಂತರ ಅವರು ಸಿ ಎಂ ಆಗ್ತಾರೆ ಅನ್ನುವಂಥ ಮಾತುಗಳು, ಅಂದರೆ ಆಗಲೂ ಕೂಡ ಒಂದು ಒಪ್ಪಂದ ಆಗಿತ್ತು, ಇವಾಗ ಆಗ್ತಾರ ಸರ್ ಅನ್ನುವಂಥದ್ದು 2 ವರ್ಷದ ನಂತರ? ನಾನು ಮುಂಚೆದೇ ಹೇಳ್ತೀನಿ, ಒಟ್ಟು ಈ 5 ವರ್ಷದೊಳಗೆ ಮುಖ್ಯಮಂತ್ರಿ ಆಗ್ತಾರೆ, 100ಕ್ಕೆ 100 5 ವರ್ಷದೊಳಗೆ ಮುಖ್ಯಮಂತ್ರಿ ಆಗ್ತಾರೆ. ಅದು 2 ವರ್ಷಕ್ಕಾಗ್ಬೋದು, 1 ವರ್ಷಕ್ಕಾಗ್ಬೋದು, 2.5 ವರ್ಷಕ್ಕಾಗ್ಬೋದು. ಅಂದರೆ ಡಿ ಕೆ ಶಿ ಅವರ ಮೇಲೆ ಆರೋಪಗಳು ಏನಾದ್ರು ಬಂದರು ಅಂದರೆ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾರೆ, ಯಾರೂ ಕೂಡ ಅವ್ರ ಸಪೋರ್ಟಿಗೆ ನಿಲ್ಲಲ್ಲ, ಹಿರಿಯ ನಾಯಕರು ನಿಲ್ಲಲ್ಲ ಅನ್ನುವಂಥದ್ದು. ಸರ್, ಬೇರೆ ಯಾರು ನಿಲ್ತಾರೋ ಇಲ್ಲೋ ಗೊತ್ತಿಲ್ಲ, ನಾನಂತೂ ಅವ್ರ ಪರವಾಗಿ ನಿಲ್ತೀನಿ ಅಂತ ಮುಂಚಿಂದನೂ ಹೇಳಿದ್ದೀನಿ. ಜೊತೆಗೆ ನನ್ನಂತೇ ಸುಮಾರು ಏನು ಪ್ರಥಮ ಬಾರಿ ಆಯ್ಕೆ ಆದಂಥ ಸುಮಾರು 60-70 ಶಾಸಕರು ಸಹ ಅವ್ರ ಬೆಂಬಲಕ್ಕೆ ನಿಲ್ತಿದ್ದೀವಿ. ಸರ್, ಪ್ರಮುಖವಾಗಿ 60-70 ಶಾಸಕರು ಡಿ ಕೆ ಶಿ ಅವ್ರ ಪರವಾಗೇ ಇದ್ದಾರೆ ಅನ್ನುವಂಥದ್ದು? ಸರ್, 100ಕ್ಕೆ 100 ನಾವೆಲ್ಲ ಒಂದೇ. ಈಗ ಏನಾಗ್ತಿದೆ, ವಯಸ್ಸಲ್ಲಿ ಏರುಪೇರು ಇರ್ಬೋದು, ನಾವು 60-70 ಶಾಸಕರು ಪ್ರಥಮ ಬಾರಿ ಗೆದ್ದಿದ್ದೀವಿ, ಎಲ್ಲ ಒಗ್ಗಟ್ಟಾಗಿ ಯಾವಾಗ ಇವಾಗ ಸೇರ್ತಾ ಇರ್ತೀವಿ. ಸೇರಿದಂಥ ಸಂದರ್ಭದಲ್ಲಿ ನಮ್ಮ ಡಿ ಕೆ ಎಸ್ ಶಿವಕುಮಾರ್ ಸಾಹೇಬ್ರು ಏನು ಇದು ಕಳೆದ ಅವರು ಅಧ್ಯಕ್ಷರಾದಾಗಿಂದ ಸಂಘಟನೆ ಮಾಡಿ ನಮಗೆಲ್ಲ ಆಯ್ಕೆ ಆಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಅದನ್ನು ನಾವು ಸ್ಮರಿಸ್ಬೇಕಾಗ್ತದೆ. ಡಿ ಕೆ ಶಿವಕುಮಾರ್ ಸಾಹೇಬ್ ನಾವೆಲ್ಲ ಬೆಂಬಲವಾಗಿ ಇರೋಣ ಅಂತಲೂ ನಾವು ಮಾತಾಡಿದ್ದೀವಿ. ನಿಮ್ಮ ಪಕ್ಷದ ಹಿರಿಯ ನಾಯಕರು ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರೇ 5 ವರ್ಷ ಕಂಟಿನ್ಯೂ ಆಗಿ ಸಿ ಎಂ ಆಗ್ತಾರೆ, ಹೋದ ಸಾರಿನೂ 5 ವರ್ಷ ಆದರು, ಈ ಸಾರಿನೂ 5 ವರ್ಷ ಅವರೇ ಆಗ್ತಾರೆ, ಯಾಕಂದರೆ ಕೊನೆ ರಾಜಕೀಯದಿಂದ ನಿವೃತ್ತಿ ಆಗ್ತಾರೆ, ಅಂದರೆ ಚುನಾವಣೆಯಿಂದ ನಿವೃತ್ತಿ ಆಗ್ತಾರೆ ಅಂತಂದು ಹೇಳಿದರು. ಈ ಬಾರಿ 5 ವರ್ಷನೂ ಅವರೇ ಆಗ್ತಾರೆ ಅನ್ನುವಂಥದ್ದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸರ್, ಹಂಗೇನಿಲ್ಲ, ಕೆಲವರು ಅವರವ್ರ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಬಟ್ ಇದು ಯಾವುದೇ ಅಂದ್ರೂ ಕೊನೆಗೆ ಡಿಸೈಡ್ ಮಾಡೋದು ಹೈಕಮಾಂಡ್, ನಾನು ಅಲ್ಲ ನೀವು ಅಲ್ಲ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ, ಹೈಕಮಾಂಡ್ ತೀರ್ಮಾನ ಕೆಲರ ತಲೆ ಬಾಕ್ತೀವಿ. ಸರ್, ಪ್ರಮುಖವಾಗಿ ಡಿ ಸಿ ಎಂ ವಿಚಾರ, ಸರ್ ಈ ಹಿಂದೆನೂ ಕೂಡ ನೀವು ಹೇಳಿದ್ರಿ ಡಿ ಸಿ ಎಮ್ 3 ಡಿ ಸಿ ಎಂ ಬೇಕು ಅಂತಂದು ಕೇಂದ್ರ ರಾಜಣ್ಣವ್ರು ಹೇಳಿದ್ರು, ಬೇರೆ ಬೇರೆಯವ್ರು ಮಾಡಬೇಕು ಅಂತಂದು, ಆದರೆ ನಿಮ್ಮ ಒತ್ತಾಯ ಏನಿತ್ತು ಸರ್? ಅಂತ ನಾನು ಹೇಳಿದ್ದೀನಿ, ಹಿಂದೆನೂ ಹೇಳಿದ್ದೀನಿ, ಆ ವಿಷಯವಾಗಿ ನಾನು ಹೇಳ್ತೀನಿ, ಈಗಲೂ ಸಹ ಹೇಳ್ತೀನಿ, ಡಿ ಸಿ ಎಮ್ ಅನ್ನೋದು ಯಾವುದು ಜಾತಿ ಆಧಾರದ ಮೇಲೆ ಕೊಟ್ಟಿಲ್ಲ,
ಅವರ ಒಂದು ಪರಿಗಣನೆ ಅವರ ಒಂದು ಶಕ್ತಿ ಅವರ ಒಂದು ಸಂಘಟನೆ ಅವರ ಸಂಘಟನೆಯ ಒಂದು ಚತುರತೆ ಎಲ್ಲ ನೋಡಿ ಡಿಸಿಎಂ ಪಟ್ಟ ಕೊಟ್ಟಿದ್ದಾರೆ ಯಾಕೆಂದ್ರೆ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು ನಡೆದಂತ ಬೆಳವಣಿಗೆಯಲ್ಲಿ ಅವರಿಗೆ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟರು ಆ ಕಾರಣ ಅವರಿಗೆ ಉಪ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಬಿಟ್ಟರೆ ಇದು ಅವರ ಜಾತಿ ಆಧಾರದ ಮೇಲೆ ಹೆಂಗೆ ಕೊಟ್ಟಿಲ್ಲ ಹಾಗಾಗಿ ಒಂದೇ ಡಿಸಿಎಂ ಸಾಕು ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ನಾವು ಲೋಕಸಭಾ ಚುನಾವಣೆ 20ಕ್ಕೆ ಹೆಚ್ಚು ಸೀಟುಗಳನ್ನು ಗೆದ್ದು ನಾವು ಜನಕ್ಕೆ ಕೆಲಸ ಮಾಡ್ತೀವಿ ಶಾಸಕ ಶಿವಗಂಗಾ ಬಸವರಾಜು ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರೋರು ನನ್ನಂತೆ ಮೊದಲ ಬಾರಿಗೆ ಆಯ್ಕೆಯಾಗಿರತಕ್ಕಂತ 70 ಮಂದಿ ಶಾಸಕರು ಡಿಕೆ ಅವರ ಪರವಾಗಿ ಇದ್ದೀವಿ ಈಗಲ್ಲ ಮೊದಲಿನಿಂದಲೂ ಇದ್ದೀವಿ ಮುಂದೆ ಕೂಡ ಅವರ ಜೊತೆಗೆ ನಿಲ್ತೀವಿ ಸಿಎಂ ಆಗಿ ಈ 5 ವರ್ಷಗಳ ಅವಧಿಯಲ್ಲಿ 1 ವರ್ಷ ಆದರೂ ಸರಿ 2 ವರ್ಷ ಆದರೂ ಸರಿ 2.5 ವರ್ಷ ಆದರೂ ಸರಿ ಅವರು ಸಿಎಂ ಆಗಿ ಆಯ್ಕೆ ಆಗೇ ಆಗ್ತಾರೆ ಅದು 100ಕ್ಕೆ 100% ನಿಶ್ಚಿತ ಯಾರೇನೇ ಹೇಳ್ಕೊಂಡ್ರು ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಿರಬಹುದು ಆದರೆ ಹೈಕಮಾಂಡ್ ನಿರ್ಧಾರ ಮಾಡಿದರೆ ಎಲ್ಲರೂ ಕೂಡ ಅದಕ್ಕೆ ತಲೆಬಾಗಬೇಕು ಅಂತ ಹೇಳೋ ಮೂಲಕವಾಗಿ ಮತ್ತೆ ಸಿಎಂ ಪ್ರಸ್ತಾಪ 2.5 ವರ್ಷದ ನಂತರ ಬದಲಾವಣೆ ಪ್ರಸ್ತಾಪವನ್ನು ಮುನ್ನೆಲೆಗೆ ತಂದಿದ್ದಾರೆ